ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಪದೇ ಪದೇ ಈ ತಪ್ಪನ್ನು ಕೂಡ ಮಾಡ್ತಾ ಇದ್ದೀರಾ. ಈ ತಪ್ಪನ್ನು ಈಗಾಗಲೇ ಬೇಗಾಗಲೇ ತಿದ್ದುಕೊಳ್ಳಬೇಕು ಅಂತ ಹೇಳಿ ಹೇಳ್ತಿದ್ದೀನಿ. ಏನು ವಿಷಯ, ಏನು ಮಾಹಿತಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪದೇ ಪದೇ ಕಮೆಂಟ್ ಮಾಡ್ತಿದ್ದಾರೆ, ಸದ್ಯ ಪದೇ ಕೇಳ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಮಿಸ್ಟೇಕ್ಸನ್ನು ಕೂಡ ಮಾಡಿರ್ತೀರ. ವಿದ್ಯಾರ್ಥಿಗಳು ಮೇನಾಗಿ ಆ ಮಿಸ್ಟೇಕ್ಸನ್ನು ಕೂಡ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ನಂಬರ್ ಒನ್ ಬಂದ್ಬಿಟ್ಟು ನಂಬರ್ ಆಫ್ ಪೇಜಸ್ ಯೂಸ್ಡ್. ಸಾಕಷ್ಟು ವಿದ್ಯಾರ್ಥಿಗಳು ಎಷ್ಟು ಪೇಜಸ್ನ ಯೂಸ್ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಬರೀತಿಲ್ಲ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಒಂದ್ಸಲ ಲಾಸ್ಟಿಗೆ ಕೌಂಟ್ ಮಾಡಿಕೊಂಡು ಅಲ್ಲಿ ಎಷ್ಟು ಪೇಜಸ್ನ ಯೂಸ್ ಮಾಡಿದ್ದಾರೆ, ಅಡಿಷನ್ ಶೀಟ್ಸ್ ಎಷ್ಟು ಯೂಸ್ ಮಾಡಿದ್ದಾರೆ ಅದನ್ನು ಬರಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಪೇಪರ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋ ಸಂದರ್ಭದಲ್ಲಿ, ಇನ್ ಕೇಸ್ ನೀವು ಜಾಯಿಂಟ್ ಮಾಡಿದ್ರೆ, ಇನ್ ಕೇಸ್ ಟೋರ್ನ್ ಆಗಿ ಅಥವಾ ಹರಿದು ಹೋದರೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗ್ಬೋದು. ಆ ನಿಟ್ಟಿನಲ್ಲಿ ದಯವಿಟ್ಟು ಸರಿಯಾಗಿ ಬರೀರಿ. ನಂತರ ಎರಡನೇ ಬಂದುಬಿಟ್ಟು ರಿಜಿಸ್ಟರ್ ನಂಬರ್. ಈಗ ಸಾಕಷ್ಟು ವಿದ್ಯಾರ್ಥಿಗಳು ರಿಜಿಸ್ಟರ್ ನಂಬರನ್ನು ಪದೇ ಪದೇ ಮಿಸ್ಟೇಕ್ನ ಮಾಡ್ತಿರ್ತಾರೆ. ನಿಮ್ಮ ಆಲ್ ಟಿ ಕಡೆಯಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ, ಅದನ್ನು ನೋಡಿಕೊಂಡು ದಯವಿಟ್ಟು ನೀಟಾಗಿ ಬರೀರಿ. ನಿಮ್ಮ ರಿಜಿಸ್ಟರ್ ನಂಬರ್ ಮುಖ್ಯ ಆಗಿರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ, ನಾನು ಮಿಸ್ ಆಗಿ ತಪ್ಪು ಮಾಡಿದೆ ಅಂತ. ಆ ರೀತಿ ಮಾಡಬೇಡಿ. ನಿಮ್ಮ ನಿಮ್ಮ ಇನ್ವಿಸ್ ಡೈರೆಕ್ಟ್ರು, ಪರೀಕ್ಷಾ ಪರಿವೀಕ್ಷಕರು ಅದನ್ನು ನೋಟಿಫೈ ಮಾಡಿ ನೋಡ್ತಾರೆ, ನೋಡಿ ಅವರು ಸೈನ್ ಮಾಡೋದು. ಬಟ್ ಸಾಕಷ್ಟು ವಿದ್ಯಾರ್ಥಿಗಳು ಈ ಮಿಸ್ಟೇಕ್ಸನ್ನು ಮಾಡಿದ್ದೀರಾ, ಆದಷ್ಟು ಬೇಗ ಇದನ್ನು ಮಾಡಬೇಡಿ. ನಂತರ ಇಲ್ಲಿ ಎಮ್ ಸಿ ಕ್ಯೂನಲ್ಲಿ ಕ್ವಶನ್ ನಂಬರ್ ಒನ್ನು, ಅದರೊಳಗಡೆ ಎ ಬಿ ಸಿ ಡಿ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನನ್ನು ಕೂಡ ಮೆನ್ಷನ್ ಮಾಡಿ ದಯವಿಟ್ಟು ಎಮ್ ಸಿ ಕ್ಯೂನ ಫಿಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲೆ.